ಶುಭೋದಯ. ನಮಸ್ಕಾರ. ಮೇಷರಾಶಿ. ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಆರ್ಥಿಕ ಪ್ರಗತಿ ಉಂಟಾಗುತ್ತದೆ. ಕುಟುಂಬದಲ್ಲಿ ಶುಭ ಮಂಗಳ ಕಾರ್ಯಗಳ ಯೋಗ ಇದೆ. ಮಾತಾ ಪಿತೃ ಆರೋಗ್ಯದಲ್ಲಿ ಏರುಪೇರು ಇದೆ. ದಾರಿಯಲ್ಲಿ ಹೋಗುವ ವೃದ್ಧರಿಂದ ಬೈಗಳು. ಕಳೆದ ದಾಂಪತ್ಯ ವಿಚ್ಛೇದನದಲ್ಲಿ ಜಯ. ವೃಷಭ ರಾಶಿ. ಪ್ರೇಮ ಜೀವನ ರೋಮಾಂಚಕವಾಗಿರುತ್ತದೆ. ನಿಮ್ಮ ನಡೆಯಲ್ಲಿ ಪ್ರಾಮಾಣಿಕವಾಗಿರಿ. ನಿಮ್ಮ ಬದ್ಧತೆಯನ್ನ ಹಾಗೂ ನಿಮ್ಮ ಕೌಶಲ್ಯವನ್ನ ಗುರುತಿಸಲಾಗುತ್ತದೆ. ಅಗತ್ಯವಾದ ಕೆಲಸಗಳಿಗೆ ಸಮಯ ನೀಡದೇ ಇರುವುದು ಮತ್ತು ಅನಗತ್ಯ ಕೆಲಸಗಳ ಮೇಲೆ ಸಮಯ ಕಳೆಯುವುದು ಇಂದು ನಿಮಗೆ ಮಾರಕವಾಗಿ ಸಾಬೀತಾಗುತ್ತೆ. ಇನ್ನು ಮಿಥುನ ರಾಶಿ. ಹಣಕಾಸಿನ ವಿಚಾರಕ್ಕೆ ಯಾವುದೇ ಚಿಂತೆ ಅಗತ್ಯ ಇಲ್ಲ. ಇಂದು ನಿಮಗೆ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಮುಕ್ತಾಯವಾಗುತ್ತವೆ. ಇದರಿಂದ ನೀವು ಸಂತೋಷಗೊಳ್ಳುತ್ತೀರಾ. ಇನ್ನು ಮುಂದಿನ ರಾಶಿ ಕಟಕ. ಇಂದು ಕುಟುಂಬದೊಂದಿಗೆ ಇರುತ್ತೀರಿ. ಇಂದು ನೀವು ಮಾಡುವ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನ ಪಡೆಯುತ್ತೀರಿ. ನಿಮ್ಮ ಇಡೀ ಹೃದಯವು ಉತ್ಸಾಹದಿಂದ ಕೂಡಿರುತ್ತದೆ. ಮನೆಯ ಯಾವುದೇ ಸದಸ್ಯರು ಆತಂಕಕ್ಕೆ ಒಳಗಾಗುತ್ತಾರೆ. ಅನಾರೋಗ್ಯ ಉಂಟಾಗಬಹುದು. ಸಿಂಹರಾಶಿ. ನಿಮ್ಮ ಪತ್ನಿಗೆ ಗೃಹ ನಿರ್ಮಾಣದ ಆಸೆ. ಮಗಳ ಕುಟುಂಬದಿಂದ ಕಿರಿಕಿರಿ ಸಂಭವ. ಕೃಷಿ ಉದ್ಯಮದಾರರಿಗೆ ಜೀವನ ಅಭಿವೃದ್ಧಿ. ಅಕ್ಕಪಕ್ಕದ ಸ್ತ್ರೀಯರಿಂದ ಮನಸ್ತಾಪ. ಹೊಟ್ಟೆ ನೋವಿನಿಂದ ಮಾನಸಿಕ ತೊಳಲಾಟ. ವಿದ್ಯುತ್ ಶಕ್ತಿ ಚಟುವಟಿಕೆಯಿಂದ ತೊಂದರೆ. ಕನ್ಯಾರಾಶಿ. ನಿಮ್ಮ ದೀರ್ಘಕಾಲೀನ ಅನಾರೋಗ್ಯದ ಜೊತೆ ಹೋರಾಡುವ ನಿಮ್ಮ ಆತ್ಮವಿಶ್ವಾಸ ಶೌರ್ಯದ ಮೂಲವೆಂದು ತಿಳಿಯಿರಿ. ಸಂಶಯಾಸ್ಪದ ಹಣಕಾಸು ವ್ಯವಹಾರಗಳಲ್ಲಿ ಸಿಲುಕಿಕೊಳ್ಳದಂತೆ ಎಚ್ಚರ ವಹಿಸಿ. ಇನ್ನು ನಿಮ್ಮ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಕುಟುಂಬ ಸದಸ್ಯರ ಮನ ನೋಯಿಸುವುದನ್ನು ತಪ್ಪಿಸಿ. ತುಲರಾಶಿ. ಇಂದು ನೀವು ವಿಶ್ರಾಂತಿಯನ್ನ ಪಡೆಯುವುದು ಉತ್ತಮ. ಬಹಳ ದಿನಗಳ ನಂತರ ಮನಸ್ಸು ತುಂಬಾ ಸಂತೋಷದಿಂದ ಕೂಡಿರುತ್ತದೆ. ವೃಶ್ಚಿಕ ರಾಶಿ. ಕುಟುಂಬದೊಂದಿಗೆ ಉತ್ತಮ ಸಮಯವನ್ನ ಕಳೆಯುವ ಸಾಧ್ಯತೆಗಳಿವೆ. ಆದರೆ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರ್ತೀರಾ. ಯಾವುದೇ ವೆಚ್ಚದಲ್ಲಿ ತಲೆ ಬಾಗಲು ಇಷ್ಟಪಡೋದಿಲ್ಲ. ಮನೆಯ ಸಂತೋಷವನ್ನ ಪಡೆಯುತ್ತೀರಿ. ಮಾತಿನ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಿ. ಧನುರಾಶಿ. ತೊಂದರೆಯಲ್ಲಿರುವ ಯಾರಿಗಾದರೂ ಸಹಾಯ ಮಾಡಲು ನಿಮ್ಮ ಚೈತನ್ಯವನ್ನು ಬಳಸಿ. ಲೋಕೋಪಕಾರಕ್ಕೆ ಆಗದಿದ್ದಲ್ಲಿ ಈ ನಶ್ವರ ದೇಹ ಉಪಯೋಗವಾದರು ಎಂದು ಹೇಳಿ. ಇಂದು ನಿಮ್ಮ ತಂದೆ ತಾಯಿಯರಲ್ಲಿ ಯಾರಾದರೂ ಒಬ್ಬರು ಹಣವನ್ನು ಸಂಗ್ರಹಿಸುವ ಬಗ್ಗೆ ಉಪನ್ಯಾಸಗಳನ್ನು ನಿಮಗೆ ನೀಡಬಹುದು. ಇನ್ನು ಮುಂದಿನ ರಾಶಿ ಮಕರ. ಲಾಭ ಆಗುವ ಸಾಧ್ಯತೆಗಳಿವೆ ಎಂದು ನಿಮಗೆ. ಹಿರಿಯರ ಕಡೆಗೆ ಸ್ವಲ್ಪ ಗಮನ ಹರಿಸುವುದು ಅಗತ್ಯ. ಕುಟುಂಬದಿಂದ ಸಂಪೂರ್ಣ ಪ್ರೀತಿ ಬೆಂಬಲ ಸಿಗುತ್ತೆ. ಕುಂಭರಾಶಿ. ಪಿತ್ರಾರ್ಜಿತ ಆಸ್ತಿಯಿಂದ ಧನಾಗಮನ. ಪ್ರಯಾಣ ಬೇಡ. ಸ್ನೇಹಿತರಿಂದ ಅನುಕೂಲ. ಸಂಗಾತಿಯಿಂದ ಸಹಕಾರ. ಪತ್ನಿಯ ಅದೃಷ್ಟದಿಂದ ಯೋಗ ಫಲಗಳು. ಅದೃಷ್ಟ ಒಲಿಯುತ್ತದೆ. ಮಾತಾ ಪಿತೃ ಮತ್ತು ಮಕ್ಕಳ ಆರೋಗ್ಯ ವೃದ್ಧಿ. ಕೊನೆಯದಾಗಿ ಮೀನರಾಶಿ. ವಿದೇಶಿ ಪ್ರಯಾಣದಲ್ಲಿ ಅಡೆತಡೆ. ಹಣದ ವ್ಯವಹಾರಕ್ಕಾಗಿ ಬಂಧು ವಿರೋಧಿಗಳಾಗುತ್ತೀರಿ. ಪತ್ನಿಯ ಜೊತೆ ಬೇಸರದ ದಿವಸ. ಅಧಿಕ ಕೋಪದಿಂದ ದೊಡ್ಡ ಸಮಸ್ಯೆ. ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಆರ್ಥಿಕ ಹಿನ್ನಡೆ ಇದೆ. ಹೀಗಿದೆ ಈ ದಿನದ ರಾಶಿ ಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.